ಸಂಸತ್ ಸಂಭ್ರಮ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ರಾಜಕೀಯ ಪಕ್ಷಗಳ ನಿಲುವೇನು ಅನ್ನೋದನ್ನು ಮಾತಾಡ್ತಾ ಇದ್ವಿ ಪ್ರಶಾಂತ್ ಸುಮಾರು ಹತ್ತು ವರ್ಷಗಳ ಕಾಲ ಸಂಸತ್ ಕವರ್ ಮಾಡಿದ್ದೀರಾ ನೀವು ಒಂದು ಒಂದು ರೀತಿ ನಾಸ್ಟಾಲ್ಜಿಕ್ ಫೀಲಿಂಗಾ ನಿಮಗೆ ಹೊಸ ಸಂಸತ್ ಭವನದಲ್ಲಿ ಇನ್ಮೇಲೆ ಕ ಏನೇ ಆದ್ರೂ ಹೊಸ ಸಂಸತ್ ಇರುತ್ತೆ ಭವನ ನಿಶ್ಚಿತವಾಗಿ ನೋಡಿ ಯಾವುದೇ ಒಬ್ಬ ಪತ್ರಕರ್ತಿಗೆ ಒಂದು ಕನಸಿರುತ್ತೆ ಪಾರ್ಲಿಮೆಂಟನ್ನು ಕವರ್ ಮಾಡಬೇಕು ಅಂತಕ್ಕಂಥದ್ದು ವಿಧಾನಸೌಧವನ್ನು ನೋಡಿದ್ವಿ ಅದೇ ಪಾರ್ಲಿಮೆಂಟನ್ನು ನಾನು ಮೊದಲ ಬಾರಿ ಒಬ್ಬ ಪತ್ರಕರ್ತನಾಗಿ ರಾಜ್ಯಸಭೆಯನ್ನು ಕವರ್ ಮಾಡಲಿಕ್ಕೆ ಹೋದಾಗ ನಾವು ಆಲ್ಸೋ ಐ ಗೆಟ್ ಗೂಸ್ ಪಂಪ್ಸ್ ಯಾವುದೇ ಒಬ್ಬ ಪತ್ರಕರ್ತನ ಒಂದು ದೊಡ್ಡ ಕನಸು ಪಾರ್ಲಿಮೆಂಟನ್ನು ಕವರ್ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಹೇಗೆ ಸಂವಾದ ಆ್ಯಕ್ಚುಲಿ ಡೆಮೊಕ್ರಸಿ ಹೌ ಇಟ್ ವರ್ಕ್ಸ್ ಅನ್ನೋದನ್ನು ನೋಡ್ಲಿಕ್ಕೆ ಪಾರ್ಲಿಮೆಂಟಲ್ಲಿ ಸಿಗತ್ತೆ ನಾವು ಹಿಂದೆ ಈಗ ಪಂಡಿತ್ ನೆಹರು ಅವರ ಭಾಷಣವನ್ನು ಓದಿದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ರಾಮ್ ಮನೋಹರ್ ಲೋಹಿಯಾ ಜಾರ್ಜ್ ಫರ್ನಾಂಡಿಸ್ ಮಧು ದಂಡವತೆ ಪೀಲು ಮೋದಿ ಇವರ ಭಾಷಣವನ್ನು ಓದಿದ್ದೀವಿ ಆದರೆ ನಾವು ಕೇಳಲಿಕ್ಕೆ ಸಿಕ್ಕಿಲ್ಲ ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ ಎರಡು ಸಾವಿರದ ಏಳರಲ್ಲಿ ಮೊದಲ ಬಾರಿ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೆಚ್ಚು ಕಡಿಮೆ ವೀಲ್ ಚೇರ್ ಬಾಂಡಿದ್ರು ಅವ್ರು ಪಾರ್ಲಿಮೆಂಟಿಗೆ ಬಂದಿದ್ದು ನಾನು ನೋಡಿದ್ದು ಒಂದೇ ಒಂದು ಸಲ ನ್ಯೂಕ್ಲಿಯರ್ ಡೀಲ್ ಸಂದರ್ಭದಲ್ಲಿ ಲಾಬಿ ಹತ್ರ ಒಳಗಡೆ ಬಂದು ಅವರು ವೋಟಿಂಗ್ ಮಾಡಿದ್ರು ಅಂದರೆ ಲಾಲ್ಕೃಷ್ಣ ಅಡ್ವಾಣಿ ಅವರ ಭಾಷಣ ಇರಬಹುದು ಕಾಂಗ್ರೆಸ್ ಕಡೆಯಿಂದ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಐದು ವರ್ಷದ ವಿರೋಧ ಪಕ್ಷದ ನಾಯಕರು ಅಂದರೆ ಅವ್ರಿಗೆ ಅಧಿಕೃತ ವಿರೋಧ ಪಕ್ಷದ ನಾಯಕ ಇರಲಿಲ್ಲದರೂ ಕಾಂಗ್ರೆಸ್ನ ನಾಯಕರಾಗಿ ಸಭಾ ನಾಯ ಅವರ ಒಂದು ವಿರೋ ಕಾಂಗ್ರೆಸ್ನ ಪಾರ್ಲಿಮೆಂಟ್ ನಾಯಕರಾಗಿ ಅವರ ಒಂದು ಭಾಷಣಗಳನ್ನು ಕೇಳಿದ್ದಿರಬಹುದು ಲಾಲ್ಕೃಷ್ಣ ಅಡ್ವಾಣಿ ಜಾರ್ಜ್ ಫರ್ನಾಂಡಿಸ್ ಕೂಡ ಹೆಚ್ಚು ಕಡಿಮೆ ಆಗ ಅವರಿಗೆ ಪಾರ್ಕಿನ್ಸನ್ ಶುರುವಾದ ನಂತರ ಅವರು ಹೆಚ್ಚು ಪಾರ್ಲಿಮೆಂಟ್ಗೆ ಬರ್ತಾ ಇರಲಿಲ್ಲ ಆದರೆ ನ್ಯೂಕ್ಲಿಯರ್ ಡೀಲ್ನ ಡಿಬೇಟ್ಗಳಿರಬಹುದು ಜಸ್ಟಿಸ್ ಸೌಮಿತ್ರ ಸೇನ್ ಅವರ ವಾಗ್ದಂಡ ನೀವು ಆ ಪ್ರಾಯಶಃ ಯಾಕೆ ಪಾರ್ಲಿಮೆಂಟ್ ನಡಿಬೇಕು ಪಾರ್ಲಿಮೆಂಟ್ ನಡಿಬೇಕು ಅಂತಕ್ಕಂಥದ್ದು ಎಲ್ಲ ಆಡಳಿತ ಪಕ್ಷಗಳಿಗೆ ಒಂದು ರೀತಿ ಅಲರ್ಜಿ ಇದ್ದಂಗೆ ಇರುತ್ತೆ ಬಟ್ ನನಗನ್ಸುತ್ತೆ ಜಸ್ಟಿಸ್ ಸೌಮಿತ್ರ ಸೇನ್ ಅವರ ವಾಗ್ದಂಡನೆಯ ಒಂದು ನೀವು ರಾಜ್ಯಸಭೆಯಲ್ಲಿ ಅದನ್ನು ಕೇಳಿದರೆ ಇಟ್ ವಾಸ್ ಆಟ್ ಇಟ್ಸ್ ಬೆಸ್ಟ್ ನೀವಂದರೆ ಡಿಬೇಟ್ಗಳು ಹೇಗೆ ನಡಿಬೇಕು ಅನ್ನೋದಕ್ಕೆ ಯಾವ ರೀತಿಯಾಗಿರ್ತ ಆಮೇಲೆ ಟು ಜಿ ಸ್ಪೆಕ್ಟ್ರಮ್ನ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನ ಪ್ಯಾನೆಲ್ ಎದುರುಗಡೆ ರತನ್ ಟಾಟಾ ನೀರಾರಾಡಿಯೆ ಎಲ್ಲ ಬಂದಿದ್ದರು ಎರಡೂವರೆ ಗಂಟೆಗಳ ಕಾಲ ರತನ್ ಟಾಟಾ ಈಗೇನು ಅವ್ರು ಟಾಟಾ ಸನ್ಸ್ ಈ ಪಾರ್ಲಿಮೆಂಟ್ನ ನಿರ್ಮಾಣದಲ್ಲಿ ಭಾಗಿಯಾಗಿದೆ ರತನ್ ಟಾಟಾ ಎರಡೂವರೆ ಮೂರು ಗಂಟೆಗಳ ಕಾಲ ಬಂದು ಪಾರ್ಲಿಮೆಂಟ್ನ ಲಾಬಿಯಲ್ಲಿ ನಿಂತ್ಕೊಂಡಿದ್ರು ಅಂದರೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ಗೆ ಆ ರೀತಿಯ ಒಂದು ಶಕ್ತಿಯೂ ಇದೆ ಮತ್ತು ಆ ರೀತಿಯ ಡಿಬೇಟ್ಗಳು ಪಾರ್ಲಿಮೆಂಟ್ನಲ್ಲಿ ನಡೀಬೇಕು ಅಂತಕ್ಕಂಥದ್ದು ಪ್ರತಿ ಈ ಬಹಿಷ್ಕಾರಕ್ಕೆ ಒಂದು ಮಿತಿ ಇದೆ ಇಟ್ಟು ಇದು ಸೌಂಡ್ ಮಾಡುತ್ತೆ ಹೆಚ್ಚು ಅದರಿಂದ ಆಚೆಗೆ ಬಹಿಷ್ಕಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ ಈಗ ಅರುಣ್ ಜೇಟ್ಲಿ ಯಾವುದೇ ಪಕ್ಷದ ನಾಯಕರಾದರೂ ಅರುಣ್ ಅವರು ಏನು ಮಾತನಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಜೈರಾಮ್ ರಮೇಶ್ರ ಮಾತಿನ ಬಗ್ಗೆ ಗುಲಾಮ್ ನಬಿ ಆಜಾದ್ರ ಮಾತಿನ ಬಗ್ಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಒಂದು ದೊಡ್ಡ ಕುತೂಹಲ ಮತ್ತು ಒಂದು ರೀತಿಯ ಟ್ಯೂಷನ್ ರೀತಿ ಇರ್ತಾ ಇತ್ತು ಈಗ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ರ ಮಾತುಗಳ ಬಗ್ಗೆ ನಾವು ಈ ಜನ್ರೇಷನ್ ನೋಡಿದ್ದೀವಿ ಹಿಂದಿನ ಜನ್ರೇಷನ್ನಲ್ಲಿ ನಾನು ಆಗಲೇ ಹೇಳಿದೆ ಆ ರೀತಿಯಾಗಿ ಆದರೆ ನನಗನ್ಸುತ್ತೆ ಒಂದು ಪಾರ್ಲಿಮೆಂಟ್ನ ಡಿಬೇಟ್ಗಳು ಇನ್ನೊಂದು ಭಾವನೆ ನನಗನ್ಸುತ್ತೆ ಭಾರತೀಯರಾಗಿ ನಮಗಿರ್ತಕ್ಕಂಥ ಒಂದು ಕಮ್ಮಿ ಏನಂದರೆ ನಮಗೊಂದು ರೀತಿಯಾಗಿರ್ತಕ್ಕಂಥ ದೌರ್ಬಲ್ಯ ಅಂತಂದರೆ ನಾವು ಹೆರಿಟೇಜ್ ಕಟ್ಟಡಗಳನ್ನು ಸರಿಯಾಗಿ ಮೈಂಟೈನ್ ಮಾಡಲ್ಲ ಅಂತಕ್ಕಂಥದ್ದು ಪಾರ್ಲಿಮೆಂಟನ್ನು ನೋಡಿದಾಗ ಅನ್ನಿಸ್ತಾ ವೆಸ್ಟ್ ಮಿನಿಸ್ಟರ್ ಇನ್ನೂ ಕೂಡ ಹೌಸ್ ಆಫ್ ಕಾಮನ್ಸ್ ಆಗಿ ಇನ್ನೂ ಉಪಯೋಗ ಆಗ್ತಾ ಇದೆ ಅಲ್ಲೂ ಕೂಡ ಕುಳಿತುಕೊಳ್ಳುವ ನೀವು ಇತ್ತೀಚಿನ ಅನೇಕ ಡಿಬೇಟ್ಗಳನ್ನು ನೋಡಿ ರಿಷಿ ಸುನಕ್ ಕುಳಿತುಕೊಂಡಿರ್ತಕ್ಕಂಥದ್ದು ಅಲ್ಲಿ ಕುಳಿತುಕೊಳ್ಳಿಕ್ಕೆ ಜಾಗೇ ಇಲ್ಲ ಆದರೂ ಕೂಡ ಅದನ್ನು ಉಪಯೋಗಿಸ್ತಾರೆ ಒಂದು ಹೆರಿಟೇಜ್ ಬಿಲ್ಡಿಂಗ್ ನಮ್ಮದು ನಮಗಿರ್ತಕ್ಕಂಥ ದೌರ್ ದೌರ್ಬಲ್ಯ ಏನು ಅಂತಂದರೆ ನೋಡಿ ನಾವು ಆ ಪಾರ್ಲಿಮೆಂಟ್ನ ಕಟ್ಟಡಕ್ಕೆ ಒಂದು ಮಾಳಿಗೆಯನ್ನು ಕಟ್ಟಿಸಿದ್ವಿ ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ಹೆರಿಟೇಜ್ ಬಿಲ್ಡಿಂಗ್ಗಳಿಗೆ ಮಾಳಿಗೆ ಇವತ್ತು ಯಾಕೆ ಈ ಬಿಲ್ಡಿಂಗ್ ಸ್ಟ್ರಕ್ಚರಲ್ ಸಮಸ್ಯೆ ಇದೆ ಅಂತಂದರೆ ಆ ಮಾಳಿಗೆಗಳನ್ನು ಎಕ್ಸ್ಟ್ರಾ ಕಟ್ಟಿಸಿರೋದ್ರಿಂದ ಯಾಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಅಲ್ಲಿ ಕುಳಿತು ಅದೇ ಬಿಲ್ಡಿಂಗ್ನಲ್ಲಿ ಕುಳಿತುಕೊಳ್ಳಿಕ್ ಜಾಗ ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮಾಳಿಗೆಗಳನ್ನು ಕಟ್ಸಿದ್ವಿ ಅದರ ಮೆಂಟೆನೆನ್ಸನ್ನು ನೋಡಿ ಬಹುತೇಕ ಮೇಂಟೆನೆನ್ಸ್ಗಳನ್ನ ಈ ದೇಶದಲ್ಲಿ ಯುನೆಸ್ಕೋನ ಒಂದು ನಿರ್ಬಂಧದ ಕಾರಣದಿಂದಾಗಿ ಆರ್ಕಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಡೆಸುತ್ತೆ ದೇ ಆರ್ ದ ಫಿಟ್ ಏಜೆನ್ಸಿ ಟು ಮೆಂಟ್ ಕನ್ಸರ್ವ್ ದಿಸ್ ಬಿಲ್ಡಿಂಗ್ಸ್ ಆದರೆ ನಾವು ಅದನ್ನು ಸಿ ಪಿ ಡಬ್ಲ್ಯೂ ಡಿ ಕಡೆ ಕೊಟ್ವಿ ಸಿಪಿ ಡಬ್ಲ್ಯೂ ಡಿ ಏನು ಮಾಡುತ್ತೆ ಅಂದರೆ ಈಗ ನಾವು ಅನೇಕ ಮಂತ್ರಿಗಳ ಮನೆ ನೋಡಿ ಆ ಮಂತ್ರಿಗಳ ಮನೆಯಲ್ಲಿ ಬರಿ ಪರ್ಮನೆಂಟ್ ಸ್ಟ್ರಕ್ಚರ್ ಬಿಟ್ಟು ಎಲ್ಲ ಟೆಂಪ್ರರಿ ಸ್ಟ್ರಕ್ಚರ್ಗಳು ಇರ್ತವೆ ಹಾಗೆ ಪಾರ್ಲಿಮೆಂಟ್ ನಲ್ಲಿ ಅನೇಕ ಟೆಂಪ್ರರಿ ಸ್ಟ್ರಕ್ಚರ್ಗಳು ಬಂದವು ಆ ಕಾರಣದಿಂದ ಕೂಡ ನಾವು ಅದನ್ನು ಇನ್ನೊಂದು ಮೂವತ್ ನಲ್ವತ್ತು ವರ್ಷ ಉಳಿಸ್ಬೋದಿತ್ತೇನೋ ಅನೇಕ ಬಾರಿ ಏನಾಯ್ತು ಆ ಸೀಲಿಂಗ್ಗಳು ಒಂದ್ಸಲ ಮುಲಾಯಂ ಸಿಂಗ್ ಯಾದವ್ರ ಮೇಲೆಯೇ ಒಂದು ಸೀಲಿಂಗ್ ಬಿದ್ದ್ಬಿಡ್ತು ಒಂದ್ಸಲ ಸೆಂಟ್ರಲ್ ಹಾಲ್ನಲ್ಲಿ ಎ ಸಿ ಡಕ್ಟ್ ಅಲ್ಲಿ ಅದು ನಿಮ್ಗೆ ಉಳಿದುಕೊಂಡ್ ಬಿಟ್ಟಿತ್ತು ತದನಂತರ ಎಲ್ಲರನ್ನ ಇವ್ಯಾಕ್ಯುಯೇಟ್ ಮಾಡಲಾಯ್ತು ಈಗ ಸೆಂಟ್ರಲ್ ಹಾಲ್ ನಾನ್ ಸೆಂಟ್ರಲ್ ಹಾಲ್ ಪಾಸ್ ನನ್ನ ಹತ್ರ ಇರಲಿಲ್ಲ ಹದಿನೈದು ವರ್ಷ ಯಾರು ಸತತವಾಗಿ ಸೆಂಟ್ ಪಾರ್ಲಿಮೆಂಟನ್ನು ಕವರ್ ಮಾಡ್ತಾರೆ ಅವ್ರು ಸೆಂಟ್ರಲ್ ಹಾಲ್ ಪಾಸ್ ಸಿಗುತ್ತೆ ಸೆಂಟ್ರಲ್ ಹಾಲ್ದ ವೈಶಿಷ್ಟ್ಯತೆ ಅಂತಂದ್ರೆ ಪತ್ರಕರ್ತನಿಗೂ ರಾಜಕಾರಣಿಗಳಿಗೂ ಒಂದು ನೇರ ರೀತಿಯ ಸಂಬಂಧ ನಿಮ್ಗೆ ಸಿಗುತ್ತೆ ಅನೇಕ ಬಾರಿ ಈಗಿನ ಪ್ರಧಾನಮಂತ್ರಿಗಳು ಅಷ್ಟು ಹರಟೆ ಹೊಡೆಯೋಲ್ಲ ಆದರೆ ಹಿಂದೆ ಅನೇಕ ಈಗ ಅಟಲ್ಜಿ ಅಂತ ಅನೇಕರು ಅನೇಕ ಪತ್ರಕರ್ತರ ಜೊತೆ ಕಾಫಿ ಕುಡಿದು ಗಪ್ಶಪ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಾವು ಅರವತ್ತು ಎಪ್ಪತ್ತರ ದಶಕದಲ್ಲಿ ಡೆಲ್ಲಿಯಲ್ಲಿ ಕನೋಟ್ ಪ್ಲೇಸ್ ಅಲ್ಲಿ ಒಂದು ಇಂಡಿಯನ್ ಕಾಫಿ ಹೌಸ್ ಇತ್ತು ಬಹುತೇಕ ನೀವ್ ಏನ್ ಸೋಶಿಯಲಿಸ್ಟ್ ಕರಿತೀರಿ ಜಾರ್ಜ್ ಫರ್ನಾಂಡಿಸ್ ರಿಂದ ಹಿಡಿದು ಚಂದ್ರಶೇಖರ್ ಟರ್ಕ್ ಅವರೆಲ್ಲರೂ ಕೂಡ ಸಂಜೆ ಐದರಿಂದ ಏಳು ಅಂತಂದ್ರೆ ಆ ಕನಾಟ್ ಪ್ಲೇಸ್ ನ ಇಂಡಿಯನ್ ಕಾಫಿ ಹೌಸ್ ನಲ್ಲಿ ಗಪ್ಪ ಟಪ್ಪ ಅಲ್ಲಿ ರಾಜಕೀಯದ ಚರ್ಚೆ ನಡೆಯೋದು ನಂತರ ಅದು ಸೆಂಟ್ರಲ್ ಹಾಲ್ ನಲ್ಲಿ ನಡೀತಾ ಇದೆ ಹೊಸ ಪಾರ್ಲಿಮೆಂಟ್ ನಲ್ಲಿ ಸೆಂಟ್ರಲ್ ಹಾಲ್ ಇಲ್ಲ ಭಾವನಾ ಎಸ್ ಎಸ್ ಹೊಸ ಪಾರ್ಲಿಮೆಂಟಲ್ಲಿ ಬರೀ ಲೋಕಸಭೆ ಇದೆ ರಾಜ್ಯಸಭೆ ಇದೆ ಲೋಕಸಭೆನೇ ಜಾಯಿಂಟ್ ಸೆಷನ್ನಲ್ಲಿ ಸೆಂಟ್ರಲ್ ಹಾಲ್ ಆಗಿ ಪರಿವರ್ತನೆ ಆಗುತ್ತೆ ಹೀಗಾಗಿ ವೆರಿ ನಾಸ್ಟಾಲ್ಜಿಕ್ ಆದರೆ ನನಗೆ ಅನ್ಸುತ್ತೆ ನೋಡಿ ಹಳೆ ಕಟ್ಟಡಗಳು ಹೋಗಬೇಕು ಹೊಸ ಕಟ್ಟಡಗಳು ಬರ್ತಾ ಇರಬೇಕು ಹಳೆ ತಲೆಮಾರು ಹೋಗಬೇಕು ಹೊಸ ತಲೆಮಾರು ಬರ್ತ ಇದೇ ಪ್ರಕೃತಿಯ ನಿಯಮ ಎಸ್ ಸರ್ ಎಸ್ ಸರ್ ಒಂದು ಈವನ್ ಟಿ ಆರ್ ಎಸ್ನಿಂದ ಎಸ್ ಸರ್ ವಾಪಸ್ ಬರ್ತೀನಿ ಸರ್ ಸರ್ ವಾಪಸ್ ಬರ್ತೀನಿ ವಾಪಸ್ ಬರ್ತೀನಿ ಸರ್ ಸಂಸತ್ ಕಟ್ಟಡವನ್ನ ಶವ ಪೆಟ್ಟಿಗೆಗೆ ಹೋಲಿಸಿದ ಆರ್ಜೆಡಿ ವಿವಾದಾತ್ಮಕ ಟ್ವೀಟ್ ಮಾಡಿದೆ ಶವಪೆಟ್ಟಿಗೆ ನೂತನ ಸಂಸತ್ ಭವನದ ಫೋಟೋ ಜೊತೆಗೆ ಟ್ವೀಟ್ ಮಾಡಿದೆ ಶವಪೆಟ್ಟಿಗೆಗೆ ಹೋಲಿಕೆ ಮಾಡಿದೆ ಇದು ಏನು ಅನ್ನೋ ಬರಹದೊಂದಿಗೆ ಆರ್ಜೆಡಿ ಟ್ವೀಟ್ ಮಾಡಿದೆ ನೂತನ ಸಂಸತ್ ಭವನ ಶ್ರವಪೆಟ್ಟಿಗೆ ಎರಡೂ ಫೋಟೋ ಜೊತೆ ಟ್ವೀಟ್ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್